ನಾನು 123 ಕ್ರಾಸ್ ಮಾಡಲೇಬೇಕು ಬರಿ ಅದಕ್ಕೆ ಏನೇನು ಸರ್ಕಸ್ ಮಾಡಬೇಕು ಮಾಡ್ತೀನಿ ಈ ಉತ್ತರ ಕರ್ನಾಟಕಕ್ಕೆ ಬಂದಿರತಕ್ಕಂತ ಶಾಪ ಇದೆಯಲ್ಲ ಈ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಮುಗ್ಧ ಜನರ ಜೊತೆ ಚೆಲ್ಲಾಟ ಇದಕ್ಕೆ ಅಂತಿಮ ತೆರೆ ಇಳಿದಕ್ಕೆ ನಾನು 123 ವರ್ಷ ಗೆಲ್ಲಬೇಕು ಪ್ರಶ್ನೆ ಇಲ್ಲ ಬಿಜೆಪಿ ಇರ್ತಕ್ಕಂಥವ್ರು ಬೆಳೆದಿನ ಜನತಾ ಪರಿವಾರದವರೆ ಇಲ್ಲಿಂದ ರಾಜಕಾರಣ ಬೆಳೆದಿದ್ದಿದೆ ಅವ್ರ ಕುಟುಂಬಗಳು ಕಲಬುರಗಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಂದುವರೆದು ಮಾತನಾಡಿದ ಕುಮಾರಸ್ವಾಮಿ, ಬಹಳ ಜನ ಜನತಾ ಪರಿವಾರದಿಂದ ಬೇರೆ ಬೇರೆ ಪಕ್ಷಕ್ಕೆ ಹೋದವರಿದ್ದಾರೆ. ಅವರೆಲ್ಲರೂ ವಾಪಸ್ ಬರುವುದಕ್ಕೆ ಚರ್ಚೆಯಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಇವಾಗ ಉತ್ತರ ಕರ್ನಾಟಕದಲ್ಲಿ 30-40 ಜನ ಗೆಲ್ಲುವ ವಾತಾವರಣ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಅವರ ಹೆಸರು ಹೇಳೋದಕ್ಕೆ ಆಗಲ್ಲ, ನಾಳೆ ಹೇಳ್ತೀನಿ ಎಂದು ತಿಳಿಸಿದ್ರು. ವೈಎಸ್ವಿ ದತ್ತ ನನ್ನ ಜೊತೆ ಪಕ್ಷದಲ್ಲಿ ಇದ್ದಾಗಲೂ ಸಂಪರ್ಕದಲ್ಲಿ ಇರಲಿಲ್ಲ. ದತ್ತ ಶಾಸಕರಾಗಿದ್ದಾಗಲೂ ನನ್ನ ಜೊತೆ ಸಂಪರ್ಕ ಹೊಂದಿರಲಿಲ್ಲ. ಅವರ ಸಂಪರ್ಕ ನನಗೆ ಅವಶ್ಯಕತೆನೂ ಇಲ್ಲ. ನಾಳೆ ಬೆಳಿಗ್ಗೆ 2ನೇ ಪಟ್ಟಿ ಬಿಡುಗಡೆ ಮಾಡುತ್ತೇನೆ. ಲಿಸ್ಟ್ ಬಿಡುಗಡೆ ಮಾಡಲು ಮೆಂಟಲಿ ರೆಡಿ ಇದ್ದೇನೆ. ಹಾಸನ ಟಿಕೆಟ್ ವಿಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಹಾಸನದ ಗೊಂದಲವನ್ನು ಬಗೆಹರಿಸೋಣ. ನಮ್ಮ ಲಿಸ್ಟ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾಳೆಯಿಂದ ಬಹಳಷ್ಟು ಜನ ಜೆಡಿಎಸ್ಗೆ ಸೇರ್ಪಡೆಯಾಗುತ್ತಾರೆ. ಇಷ್ಟು ದಿನ ಜೆಡಿಎಸ್ಗೆ ಶಾಕ್ ಅಂದವರು ಇವಾಗ ಅವರಿಗೆ ಶಾಕ್ ಆಗ್ತಿರಬೇಕು. ನಮಗೆ ಯಾವುದು ಶಾಕ್ ಇಲ್ಲ. ನಾನು ಈ ಬಾರಿ ಗೆಲ್ಲಲೇಬೇಕು ಎಂದು ತಿಳಿಸಿದರು. ಜನತಾ ಪರಿವಾರದಿಂದ ಬಿಜೆಪಿ ಬೇರೆ ಬೇರೆ ಪಕ್ಷಕ್ಕೆ ಹೋದಂಥವರೇ ಇದ್ದಾರೆ. ಅವರೆಲ್ಲರಿಗೂ ಇತ್ತೀಚಿನ ರಾಜಕಾರಣದಿಂದ ಬೇಸರದಿಂದ ಮತ್ತೆ ಜನತಾ ಪರಿವಾರದಿಂದ ಬರ್ತಕ್ಕಂಥ ಕೆಲವು ಚರ್ಚೆಗಳಾಗಿದೆ. ಬಹುಶಃ ದೊಡ್ಡ ಮಟ್ಟದಲ್ಲೇ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಜೆ ಡಿ ಎಸ್ ಮುಳುಗೇ ಹೋಗಿದೆ ಅಂತಕ್ಕಂಥದ್ದು ಇತ್ತ ಅಲ್ಲಿ ಎಲ್ಲಿದೆ ಪಾರ್ಟಿ ಅಂತ. ಒಂದು 30-40 ಜನ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಎರಡೂ ಭಾಗದಿಂದ ಕನಿಷ್ಠ 40 ಜನ ಗೆಲ್ತಕ್ಕಂಥ ಒಂದು ವಾತಾವರಣ ಅಂತ ಓಟನ್ನು ಪರಿವರ್ತನೆ ಮಾಡಿಕೊಳ್ತಕ್ಕಂಥಕ್ಕೆ ನನಗಿರ್ತಕ್ಕಂಥ ಒಂದು ಜನರ ವಿಶ್ವಾಸ ಏನಿದೆ ಆ ವಿಶ್ವಾಸ ಮತವಾಗಿ ಪರಿವರ್ತನೆ ಆಗಲ್ಲ ಅಂತಕ್ಕಂಥದ್ದಕ್ಕೆ ಆ ಮತ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಭೇಟಿಗಳು ಸಿಗ್ತಾ ಇದೆ. ನಾಳೆ ಹೇಳ್ತೀನಿ, ಈಗಲೇ ಬೇಡ ಇಲ್ಲ, ಯಾಕೆಂದ್ರೆ ಅದು ಸುಮ್ಮನೆ ಡಿಸ್ಕ್ಲೋಸ್ ಯಾಕೆ ಮಾಡಬೇಕು. ನಾನು ಸಾಕಷ್ಟು ಸಂಖ್ಯೆಯಲ್ಲಿ ಸಂಪರ್ಕದಲ್ಲೂ ಇದ್ದಾರೆ, ಚರ್ಚೆಯಲ್ಲೂ ಇದ್ದಾರೆ. ಅವರವ್ರ ಕ್ಷೇತ್ರಗಳಲ್ಲಿ ಅವರ ಕಾರ್ಯಕರ್ತರುಗಳು ಅಭಿಮಾನಿಗಳ ಸಭೆಗಳು ನಡೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆಸರನ್ನು ಡಿಸ್ಕ್ಲೋಸ್ ಮಾಡಿದೆ. ಆಗಲೇ ಕುಮಾರಸ್ವಾಮಿ ಬರ್ತಾರೆ ಮಾತಾಡ್ಬಿಟ್ಟು ಈ ಕಾಟಾಚಾರಕ್ಕೆ ಕಾರ್ಯಕರ್ತರ ಸಭೆ ಕರ್ಕೊಂಡು ಒಂದು ಕಾಂಗ್ರೆಸ್ಸಲ್ಲಿ ಹೋಗುತ್ತೆ. ಈಗ ಅವು ಕಾಯ್ದೆ ಸಿಕ್ಕಿದ್ದನ್ನೇ ಮಾಡಲಿಲ್ವಲ್ಲ 2018 ದೇವೇಗೌಡರು ನೇರವಾಗಿ ಇವರುಗಳ ಮುಖ ಕೇಳಿದ್ರಲ್ಲ. ಗುಲಾಂ ನಬಿ ಆಜಾದ್ ಇದ್ದರು, ಕೇಂದ್ರ ಸರ್ಕಾರದಿಂದ ಬಂದಂಥ ರೆಪ್ರೆಸೆಂಟೇಟಿವ್ ಗೆರೌಟ್ ಇದ್ದರು, ಇದೇ ಸಿದ್ದರಾಮಯ್ಯನವರು, ಇದೇ ಖರ್ಗೆ ಅವರು, ಇದೇ ಪರಮೇಶ್ವರ್ ಅವರು, ಶಿವಕುಮಾರ್ ಎಲ್ಲ ಕೂತಿದ್ರಲ್ಲ ಸಭೆ. ದೇವೇಗೌಡರು ಖರ್ಗೆ ಅವ್ರನ್ನೇ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದಾಗ ಸಿಕ್ಕಿದ್ದ ಅವಕಾಶ ಅವತ್ತೇ ಬಿಟ್ಟವರು ಈಗ ಬಂದರೆ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಸುಮ್ಮನೆ ಜನಗಳ ಮುಂದೆ ತೋರಗಾರಿಕೆಗೆ ಹೇಳೋದಷ್ಟು ಇಸಿ ಸಿದ್ದಾಗಲೇ ರಘುವಾಚಾರ್ಯ ನಾಳೆ ಅವರೇ ಘೋಷಣೆ ಮಾಡಿದಾರಲ್ಲ ಸೇರ್ತಿದ್ದೀವಿ ಅಂತ. ಬಹಳ ಜನ ಬರ್ತಾರೆ ನಾಳೆಯಿಂದ. ಇದು ಇನ್ನ ಏನಾಗಿದೆ, ಇಷ್ಟು ದಿವಸ ಒಂದು ಏನು ಹೇಳ್ತಿದ್ದಲ್ಲ ಜೆ ಡಿ ಎಸ್ ಇಂದ ಹೋದ್ರು ಶಾಕ್ ಅಂತ ಹೇಳಿ, ಈಗ ಜೆ ಡಿ ಎಸ್ ಬರೋದು ಶಾಕ್ ಇದೆಯಲ್ಲ, ಆ ಶಾಕ್ ಅವ್ರುಗಳು ಅರ್ಗಿಸ್ಕೊಳಕಾಗಲ್ಲ, ನಾವು ಅರ್ಗಿಸ್ಕೊಂಡಿದ್ದೀವಿ ಮಾಡಲ್ ನಮಗೆ ಸಂಬಂಧ ಇಲ್ಲ. ಅವ್ರ ಪಕ್ಷ ಸೇರಿದ್ದು ನಾನೇ ಟೀಕೆ ನಾರ್ತ್ ಇಲ್ಲ, ನಾರ್ತ್ ಏನ್ ಸಮಸ್ಯೆ ಇಲ್ಲ, ಕ್ಲಿಯರ್ ಇದೆ. ನಾನು 123 ಕ್ರಾಸ್ ಮಾಡಲೇಬೇಕು ಬರೀ, ಅದಕ್ಕೆ ಏನೇನು ಸರ್ಕಸ್ ಮಾಡಬೇಕು ಮಾಡ್ತೀನಿ ಜನಗಳ ವಿಶ್ವಾಸ ಗಳಿಸಿ. ಯಾಕೆಂದ್ರೆ
ನನ್ನ ಪಂಚರತ್ನ ಕಾರ್ಯಕ್ರಮಗಳ ಮುಖಾಂತರ ನನ್ನ ಜೀವನದ ಸವಾಲು ಉತ್ತರ ಕರ್ನಾಟಕದ ಭಾಗದಲ್ಲಿ ಕೇಂದ್ರ ಸರ್ಕಾರದ್ದೇ ಒಡೆದಿದೆ. ಇವತ್ತು 10 ಜಿಲ್ಲೆಗಳಲ್ಲಿ ಬಡತನ ಇದೆ. 10 ಜಿಲ್ಲೆಗಳಲ್ಲಿ ಪೌಷ್ಟಿಕಾಂಶದ ಆಹಾರದ ಕೊರತೆ. ಇದು ಒಡೆದು ಕೇಂದ್ರ ಸರ್ಕಾರವೇ ಕೊಟ್ಟಿದೆ. ಈ ಉತ್ತರ ಕರ್ನಾಟಕಕ್ಕೆ ಬಂದಿರತಕ್ಕಂಥ ಶಾಪ ಇದೆಯಲ್ಲ, ಈ ಅಭಿವೃದ್ಧಿ ಅಂತಕ್ಕಂಥದ್ದು, ಈ ಮುಗ್ಧ ಜನರ ಜೊತೆ ಚೆಲ್ಲಾಟ, ಇದಕ್ಕೆ ಅಂತಿಮ ತೆರೆ ಇಳಿದಕ್ಕೆ ನಾನು 123 ವರ್ಷ ಗೆಲ್ಲಬೇಕು. ನನ್ನ ಪಂಚರತ್ನ ಕಾರ್ಯಕ್ರಮ ಪ್ರತಿ ಹಳ್ಳಿ ಹಳ್ಳಿ ತಲುಪಬೇಕು ಇಲ್ಲಿ ಉತ್ತರ ಕರ್ನಾಟಕ. ಸರಿ, ಕೊನೆಯದು ಅದಕ್ಕೆ ನನ್ನ ಹೋರಾಟ ಇದು. ಡಿ ಕೆ ಶಿವಕುಮಾರ್ ಗ್ರೂಪ್ ಅಲ್ಲಿ ಬರ್ತಾರೆ ಸರ್. ಭಾಳ ಜನ ಹೇಳಿದ ಚರ್ಚೆ ಅಂತ ನಡೀತಾ ಇದೆ. ನಿಮ್ಗೆಲ್ಲ ಈ ಕುತೂಹಲದ ಪ್ರಶ್ನೆಗಳಿಗೆ ಮೇಜರ್ ಚೇಂಜಸ್ ಇಲ್ಲ. ಆದರೆ ನಾನು ಏನು ಪಂಚರತ್ನ ರಥಯಾತ್ರೆ ಮಾಡಿದ್ದೆ, ಅದರಲ್ಲಿ ಒಂದು 7-8 ಜನದ ಕಾರ್ಯವೈಖರಿ ಸಂಘಟನೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಅಂತ ಕ್ಷೇತ್ರಗಳಲ್ಲಿ ಕೆಲವು ಬದಲಾವಣೆ ಆಗ್ಬೋದು. ನಾನು ಮೊದಲೇ ಹೇಳಿದ್ದೆ, ಸೀಟ್ ಅನೌನ್ಸ್ ಮಾಡ್ಬೇಕಾದ್ರೇನೆ ಯಾರು ಕೆಲಸವನ್ನ ಸರಿಯಾಗಿ ಮಾಡೋದಿಲ್ಲ, ಅದು ಬದಲಾವಣೆ ಮಾಡಬೇಕಾಗ್ಬೋದು, ಅನಿವಾರ್ಯ ಮಾಡ್ತೀನಿ ಅಂತ ಹೇಳಿದ್ರು. ಅದು ಈಗಲೂ ಕೆಲವು ಒಳ್ಳೆ ಕ್ಷೇತ್ರದ ಪರಿಸ್ಥಿತಿ. ದೊಡ್ಡವ್ರದ್ದು ನನಗೆ ಗೊತ್ತಿಲ್ಲ. ಅವರು ನನ್ನ ಜೊತೆಯಲ್ಲಿ ಅವ್ರು ಎಂದೂ ಸಂಪರ್ಕದಲ್ಲಿ ಇಲ್ಲ. ನಮ್ಮ ಪಕ್ಷದಲ್ಲಿ ಇದ್ದಾಗಲೂ ನನ್ನ ಜೊತೆ ಏನು ಅನಿವಾರ್ಯತೆ ಇಲ್ಲ. ನನ್ನ ಪಕ್ಷದಲ್ಲಿ ಇದ್ದಾಗ ಶಾಸಕರಿದ್ದಾಗಲೂ ನನ್ನ ಜೊತೆ ಅವ್ರೇನು ಅನಿವಾರ್ಯವಾಗಿ ಇರಲಿಲ್ಲ. ಮತ್ತೆ ಹೇಳಿಕೆನೆ ಕೊಟ್ಟಿದ್ರಲ್ಲ, ಅವ್ರಿಗೆ ನನ್ನ ಜೊತೆ ಅವ್ರದ್ದೇನು ಸಂಪರ್ಕ ಇಲ್ಲ ಶಾಸಕರ ಇದ್ದಾಗ. ಅದು ಹಾಸನ ಜಿಲ್ಲೆಯ ಖಾಸ್ ನಮ್ಮ ಲೋಕಸಭೆ ಚುನಾವಣೆ ವ್ಯಾಪ್ತಿಗೆ ಬರ್ತಕ್ಕಂಥದ್ರಿಂದ ರೇವಣ್ಣ ಅವರು ಪ್ರಜೆಯ ಜೊತೆ ಅವ್ರ ಸಂಬಂಧ ಇಟ್ಕೊಂಡಿದ್ದಾರೆ. ನನ್ನ ಜೊತೆ ಅವ್ರು ನನ್ನ ಅವಶ್ಯಕತೆ ಅವ್ರಿಗಿಲ್ಲ. ಅಲ್ಲ ಬಂದರೆ ಅವ್ರನ್ನ ಕರ್ಕೊಳ್ತೀರಾ? ಹಂಗೆ ದೇವೇಗೌಡರು ಹೊರಟು ನನಗೆ ಗೊತ್ತಿಲ್ಲ. ನನಗೆ ನೆಸಿಟಿ ಇಲ್ಲ. ದೇವೇಗೌಡರು ಬೇಕಾದ್ರೆ ತಗೋಬೋದು. ರೇವಣ್ಣ ಪ್ರಜೆ ಅವರು ಮೀಟ್ ಆಗ್ಬೇಕಾದ್ರೆ ಹಾಸನ ಜಿಲ್ಲೆ ರಾಜಕಾರಣಿಗೆ ಲೋಕಸಭೆ ಚುನಾವಣೆ